ಒಂದು ಏನು ಅಂದ್ರೆ 1989 ಇವತ್ತಿನವರೆಗೂ ಚಲರ ಏನು ಶಿವರಾಮೇಗೌಡರು ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. ಒಂಬತ್ತು ಚುನಾವಣೆ ಆಗಿದೆ. ಎರಡು ಸರಿ ಎಂ ಎಲ್ ಎ ಆಗಿದ್ದೀರಿ, ಎರಡು ಸರಿ ಮೂರು ಸರಿ ಎಂ ಎಲ್ ಎ ಚುನಾವಣೆಗಳನ್ನ ನೀವು ಇದು ಮಾಡಿದಿರಿ, ಕಳ್ಕೊಂಡಿದ್ದೀರಿ, ಐದು ಸರಿ ಕಳ್ಕೊಂಡಿದ್ದೀರಿ. ಅದಾದ್ಮೇಲೆ ಲೋಕಸಭೆ ವಿಚಾರ ಬಂದಾಗ ನಿಮ್ಮ ಓಟ್ 50,000 ದಾಟಿಲ್ಲ. ಬಿಜೆಪಿ ನಿಂತ್ಕೊಂಡಾಗ್ಲೂ ಸಹ ನೀವು 30,000 ಓಟ್ ತಗೊಂಡಿದ್ರಿ. ನಾಗಮಂಗಲದಲ್ಲಿ ಬಿಜೆಪಿ ಠೇವಣಿ ಬರಲ್ಲ, 2,000 ದಾಟಲ್ಲ ಬಿಜೆಪಿ ನಾಗಮಂಗಲದಲ್ಲಿ. ಬಿಜೆಪಿ 30,000 ತಗೊಂಡಿದ್ರಿ. ಈಗ ಆ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಶಿವರಾಮೇಗೌಡರದು ಓಟ್ ಎಷ್ಟಿದೆ ಈಗ ಜನಗಳ ಪ್ರಕಾರ? ಶಿವರಾಮೇಗೌಡರು ಬೆಂಬಲಿಗರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ? ಸರಿ, ನಾನು ಈ ನನ್ನ ಈಗ ನೀವು ನೇರವಾಗಿ ನಾನು ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು ಗೆದ್ದುಬಿಟ್ಟೆ ಅಂತಂದ್ರೆ ಅದು ಸುಳ್ಳು. 100% ಗೆಲ್ಲಕ್ಕಾಗಲ್ಲ. ನಾನು ಒಪ್ಪಲ್ಲ, ನಾನೇ ಹೇಳ್ತಾ ಇದ್ದೆ. ಆದರೆ ನಿಮ್ದು ಅಂತ ಒಂದು ಮತ ಬ್ಯಾಂಕ್ ಇದೆ, ಎಷ್ಟು ಓಟ್ ಐತಿ ಈಗ ಈ ಕ್ಷಣಕ್ಕೆ? ಸರ್, ಈಗ ನೋಡಿ, ನನಗೆ ತಿಳ್ಕೊಂಡಿರೋ ಪ್ರಕಾರ ನಾನು ಒಂದು ನಾನು ನಿಮ್ಗೆ ಆಗಲೇ ಹೇಳಿದೆ. ಹೌದು, ಒಂದು ರೌಂಡು ನಾನು ಇಡೀ ತಾಲೂಕನ್ನ ಪ್ರವಾಸ ಮಾಡಿದ್ಮೇಲೆ, ಹಳ್ಳಿಗಳ ಪ್ರವಾಸ ಮಾಡಿದ್ಮೇಲೆ, ಯಾರು ಬೇಕಾದ್ರೂ ಬರಲಿ ನಾಗಮಂಗಲ ತಾಲೂಕಲ್ಲಿ, ಇವ್ರು ಮೂರು ಜನ ಬರಲಿ, ನಾ ಇಬ್ರು ಬರಲಿ, ಚುನಾವಣೆ ಫೇಸ್ ಮಾಡ್ತೀನಿ ನಾನು. ನಾನು ಟೂರ್ ಮಾಡೋವರೆಗೂ ಏನು ಹೇಳೋದಿಲ್ಲ. ನಾನು ಇವತ್ತು ನಿಮ್ಮ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ನಾಗಮಂಗಲದಲ್ಲಿ. ಅವರಿಬ್ರು ಪಕ್ಷ ಬಿಟ್ಬಿಟ್ಟು ಬಂದ್ಬಿಡ್ಲಿ, ಮೂರು ಜನ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ವಾವ್, ಸವಾಲು ಇದು. ಸೇರಿ 100% ಮೂರು ಜನ ಚುನಾವಣೆ. ನಿಮ್ಗೇನೋ ಎರಡು ಪಾರ್ಟಿಲಿ ಟಿಕೆಟ್ ಕೊಡ್ತಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದೀರಿ, ಬಿಜೆಪಿ ಬಲ್ತಿಲ್ಲ ಅಲ್ಲಿ ಅಂತ, ಅವ್ರು ಯಾಕೆ ಬರ್ತಾರೆ? ಅವ್ರು ಟಿಕೆಟ್ ಸಿಗುತ್ತೆ ಅವ್ರಿಗೆ? ಚಾಲೆಂಜ್ ತಗೊಳ್ಳೋದಾದ್ರೆ ಹೇಳಿ. ಚಾಲೆಂಜ್ ತಗೊಳ್ಳೋದಾದ್ರೆ ಚಾಲೆಂಜ್ ತಗೊಳ್ಳೋದಾದ್ರೆ ನಮ್ಮ ನಮ್ಮ ಶಕ್ತಿ ನಾವು ಚೆಕ್ ಮಾಡ್ಕೋಬೇಕಲ್ಲ. ನನಗೂ ಈಗ JDS ಭದ್ರಕೋಟೆ ಇತ್ತು, JDS ಹೋಗ್ಬಿಟ್ರೆ ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇತ್ತು. ಅದು ಎಲ್ಲಾ ಟೈಮಲ್ಲೂ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ನನಗೆ ಸುರೇಶ್ ಗೌಡ್ರಿಗೆ ಚುನಾವಣೆ ಆಯ್ತು, 47,000 ಲೀಡ್ ಬಂತು, ನನಗ್ ಚುನಾವಣೆ ಆಯ್ತು. ಅದೇ ಜನ ತಾನು, ಏನೇನು ಬೇರೆ ಜನ ಉತ್ಪತ್ತಿ ಆಗಿಲ್ಲ. 67,000 ಲೀಡ್ ಕೊಟ್ಟರು ನಾಗಮಂಗಲದಲ್ಲಿ, 67,000 ಲೀಡ್. ಹಂಗಂದ್ರೆ ಕಾರಣ ಹೇಳ್ತಾರೆ, ಅದೇ ನಾವು ನಿಖಿಲ್ ಕುಮಾರಸ್ವಾಮಿ ನಾವೆಲ್ಲ ಹೋರಾಟ ಮಾಡಿದ್ವಿ. 7,900 ಸ್ವಾಮಿ ಜನ ಒಂದೇ ಕಡೆಗೆ ಹಾಕ. ಬಟ್ ಆ ಚುನಾವಣೆಯಲ್ಲಿ ನೀವೆಲ್ಲ ಅಡ್ಡದಿಡಿ ಮಾತಾಡ್ಬಿಟ್ರಿ, ಹಾಗಾಗಿ ಅವ್ರು ಲಾಸ್ ಆಯ್ತು ಅಂತಾರೆ. ಅಡ್ಡದಿಡ್ಡಿ ಮಾತಾಡಿದ್ದು ನಾವು ಯಾರು ಬೇಕು ಅಂತ ಮಾತಾಡ್ಲಿಲ್ಲ, ಗೆಲ್ಲಿಸ್ಬೇಕು ಅಂತ ಮಾತಾಡಿದ್ದು. ಯಾರು ಗೆಲ್ಸ್ಬೇಕು ಅಂತ ಮಾತಾಡಿದ್ರಿ? ಸುಮಲತಾ ಅವ್ರ ನಿಖಿಲ್? ನಿಖಿಲ್ ಕುಮಾರ ಸ್ವಾಮಿ ಗೆಲ್ಲಿಸ್ಬೇಕು ಅಂತ ನೀವು ಲೆಕ್ಕ ಹೆಂಗ್ ಬೇಕಾದ್ರೂ ಆಯ್ಕೊಳ್ಳಿ. ಬೇರೆ ಪಾರ್ಟಿಯವರು ಹಿಂಗ್ ಮಾತಾಡಿದ್ರು ಹಂಗ್ ಮಾತಾಡಿದ್ರು ನಾವು ಜವಾಬ್ದಾರ. ನಾವೆಲ್ಲ ಕೂತ್ಕೊಂಡು ಕುಮಾರಸ್ವಾಮಿಯವರು ನಾವೆಲ್ಲ ಕೂತ್ಕೊಂಡು ನಾಳೆ ಏನ್ ಮಾಡ್ಬೇಕು ಅಂತ ಲೆಕ್ಕ ಹಾಕೊಂಡೆ ನಾವು ಮಾತಾಡ್ತಿದ್ದು. ಒಂದಂತೂ ಸತ್ಯ, ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮದ್ದೂರು ಒಂದ್ ಸ್ವಲ್ಪ ಕುತೂಹಲಕ್ಕೆ ಬಂದು ಕೂತೈತೆ ಈಗ ಅಲ್ಲಿ ನಡೀತಾ ಇತ್ತು. ಆದ್ರೆ ನಾಗಮಂಗಲ ಬಹಳಷ್ಟು ರೋಚಕವಾಗಿದೆ, ಇಡೀ ರಾಜ್ಯದ ಜನರ ಕಣ್ಣು ನಾಗಮಂಗಲದ ಕಡೆ, ಬಿಕಾಸ್ ಆಫ್ ಶಿವರಾಮೇಗೌಡರು. ಶಿವರಾಮೇಗೌಡರ ಬಗ್ಗೆ ಒಂದಾಗ್ಲೇ ಹೇಳಿದ್ರಿ, ಯಾಕೆ ಗೆಲ್ಸ್ಬೇಕು ಅಂದ್ರೆ ನಾನು 300 ಚಿಲ್ಲರೆ ಹಳ್ಳಿಗಳಿಗೆ ನಲ್ಲಿ ನೀರ್ ಬರಂಗ್ ಮಾಡಿದೀನಿ. ರಸ್ತೆ ಇವತ್ ಏನ್ ತಾರ್ ಮಾಡ್ತಾ ಇದ್ದಾರೆ ಇವರೆಲ್ಲ, ಎಲ್ಲಾ ರಸ್ತೆಗೂ ತಾರ್ ಮಾಡಿದ್ದಂತ ಒಂದೇ ಕಾಲದಲ್ಲಿ. ಪ್ರಥಮದಲ್ಲಿ ತಮಗೆ ಗೊತ್ತಿದೆ, ಇಲ್ಲಿ ಹೇಮಾವತಿ, ಯಡಿಯೂರು ಹೇಮಾವತಿ ಇದೆಯಲ್ಲ, ಹೇಮಾವತಿಯಿಂದ ದೊಡ್ಡ ಚಿಕ್ಕನಹಳ್ಳಿ, ಅಲ್ಲಿಂದ ರಾಮೇನಹಳ್ಳಿ, ದೇವಲಾಪುರ, ಜೀಬಮ್ಮನಹಳ್ಳಿ, ಬೊಮ್ಮೆ ಮದ್ದೆನಟ್ಟಿ, ಮಾವಿನಕೆರೆ, ಕೊಪ್ಪದವರೆಗೆ ಹೋಗ್ತಕ್ಕಂಥ ರಸ್ತೆನ ಏಕಕಾಲದಲ್ಲಿ ತಾರ್ ಮಾಡಿಸ್ತಾನು. ಕಲ್ಲಿಂದ ರಸ್ತೆ ಇತ್ತು, ಏಕಕಾಲದಲ್ಲಿ ತಾರ್ ಮಾಡಿಸ್ತಾನು. ಅಂಥವು 50 ರಸ್ತೆ ಮಾಡಿಸಿದ್ದೀನಿ, ಹೆಚ್ಚು ಕಡಿಮೆ ದುಡ್ಡೇ ಕೊಡ್ತಿರಲಿಲ್ಲ. ವಿಶೇಷ ಗ್ರಾಂಟ್ ಅಂತ ಕೊಡ್ಸೋರು, ಬಂಗಾರಪ್ಪನವ್ರು ಬದುಕಿಲ್ಲ ಪಾಪ, ಇವತ್ತು ಅವ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಪುಣ್ಯಾತ್ಮರಿಗೆ, ನಾವು ಕೇಳಿದ್ರೆ ದುಡ್ಡು ಕೊಡ್ತಿದ್ರು. ಆಮೇಲೆ ರಸ್ತೆ ಸೇತುವೆಗಳು, ಯಾರ ಇವತ್ತು ಜನ ನಾಗಮಂಗಲದಲ್ಲಿ ದಡ್ಡರಲ್ಲ, ದೇವಸ್ಥಾನಗಳು, ರಸ್ತೆಗಳು, ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, 40 ಬ್ರಿಡ್ಜ್ಗಳನ್ನು ಏಕಕಾಲದಲ್ಲಿ ಒಂದೇ ಸರಿ. ನನಗೆ 2023 ಮೇ ಫಲಿತಾಂಶ ಬಂದಾಗ ಒಂದು ವಿಂಡೋ ಇಟ್ಕೋತೀನಿ, ಇವತ್ತೇನು ಮಾತಾಡ್ತೀರಿ ಅದನ್ನು ಅವತ್ತು ಕೂಡ ನಾನು ಪಬ್ಲಿಷ್ ಮಾಡ್ತೀನಿ. ನೀವು 2023 ಫಲಿತಾಂಶ ನಾಗಮಂಗಲದ ಏನಾಗಿರುತ್ತೆ ಅಂತ ಹೇಳ್ತೀರಿ? ಜನ ಕೇಳದಾದ 2023 ಫಲಿತಾಂಶ ಹಿಂಗಾಗತ್ತೆ ನಾನು ಮಾಡ್ತೀನಿ ಅಂತ. ಆಮೇಲೆ ಹೇಳ್ತೀನಿ ಕೇಳಿ, ಏನೇನೂ ಆಗ್ತಾ ಇಲ್ಲ. ನಾನು ಇದ್ದಾಗ ವಿಶೇಷ ಹಣ ತಂದು ಅದನ್ನು ಲೆಕ್ಕಕ್ಕೆ ಇರಲಿಲ್ಲ ಬಿಡಿ. ಇವತ್ತು 1,000 ಕೋಟಿ ಬರುತ್ತೆ ಸ್ವಾಮಿ ಒಂದು ವರ್ಷಕ್ಕೆ, 1,000 ಕೋಟಿ ಒಂದು ತಾಲೂಕಿಗೆ. ಸರ್, 4,00,000 ಕೋಟಿ ಬರ್ತಾ ಇದೆ ವರಮಾನ. 1,00,000 ಕೋಟಿ ತೆಗೀರಿ, ಯಾವ್ದಕ್ಕೆ? ಸಂಬಳ, ಸಾರಿಗೆ, ತಿನ್ನೋರು ಮಾಡೋರು ಎಲ್ಲ ಹತ್ಕೋವೆ. ಇನ್ನು 3,00,000 ಕೋಟಿ ಲೆಕ್ಕ ಹಾಕಿ, 2,50,000 ಕೋಟಿ ಹಾಕಿ, 2,50,000 x 25 ಕ್ಷೇತ್ರ.
224 ಕ್ಷೇತ್ರ, 1,000 crore ಬರ್ತದೆ ಅವರ ತಾಲೂಕು. ಈಗ ಏನ ಪರ್ಸೆಂಟೇಜ್ 10% ಇತ್ತು ಕಾಂಗ್ರೆಸ್ ಅಲ್ಲಿ, ಈಗ 40% ಆಗಿದೆ ಅಂತಾರೆ, ಅವೆಲ್ಲ ಪರ್ಸೆಂಟೇಜ್ ಜಾಸ್ತಿ ಹೋಗ್ಬಿಡ್ತದೆ, ಕೆಲಸ ಎಲ್ಲ ಆಯ್ತು. 100% ಈಗ ನೋಡಿ, ನಮ್ಮ ತಾಲೂಕಲ್ಲೇ ನಾನು ಎಂ ಎಲ್ ಎ ಆಗಿದ್ದನು, ನನ್ನ ಪಾಪ ಸುರೇಶ್ ಗೌಡರ ಮೇಲೆ ದೂರಲ್ಲ, 7% ಇಲ್ದಲೇ ಯಾವುದು ಬಿಲ್ಲೇ ಕೊಡೋದಿಲ್ಲ, ಕೊಡಿಸಲ್ಲ. ತುಂಬಾ ಕಡಿಮೆ ಇದೆ ನಿಮ್ಮಲ್ಲಿ? ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ನೀವು ಇದೊಂದು ರಿಯಾಲಿಟಿ ಚೆಕ್ ಮಾಡಬೇಕು, ನಾನು ಹೇಳೋದು ಸರಿಯಾ ಇಲ್ವಾ ಅಂತ. 7% ಇಲ್ದಲೆ ಕೆಲಸ ಎಲ್ಲ ಇಂಜಿನಿಯರ್ ಗುತ್ತಿಗೆ ತಗೊಂಡ್ಬಿಟ್ಟಿರ್ತಾರೆ, ಅವ್ರೆ ಒಂದ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, 7-8 ಜನದ ಹೆಸರಿಗೆ ತಗೊಂಡ್ಬಿಡ್ತಾರೆ, ತಗೊಂಡ್ಬಿಟ್ಟು ಎಲ್ಲಾ ಸಣ್ಣ ಸಣ್ಣರಿಗೆ ಬರ್ಕೊಡ್ತಾರೆ. 7% ಕೊಟ್ರೇನೆ ಅವ್ರ ದುಡ್ಡು ಬಿಡುಗಡೆ ಮಾಡ ಕೆಲಸ ಕೊಡೋದು. ಹಿಂದೆ ಏನಾಗತ್ತೆ ಆಗ್ಲಿ ಹೇಳಿದ್ರಿ, ನನ್ ಬಗ್ಗೆ ಕೆಲವರೆಲ್ಲ ಒಂಥರ ಕೆಟ್ಟದಾಗಿ ಇದ್ ಮಾಡ್ಬಿಟ್ಟಿದ್ದಾರೆ, ಪ್ರೊಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನೇನು ಬದಲಾಯಿಸೋಕ್ಕಾಗಲ್ಲ, ಅವ್ರ ಮನಸ್ಥಿತಿ ಹಂಗಿರುತ್ತೆ. ಆದರೆ ಇವತ್ತಿನ ನೀವು ಮುಂದೆ ಹೋಗ್ತಿದ್ದೀರಿ, ಈಗಾಗಲೇ ಕ್ಷೇತ್ರಕ್ಕೆ ಹೋಗ್ತಿದ್ದೀರಿ, ರೌಂಡ್ಸ್ ಆಗ್ತಿದ್ದೀರಿ, ಮತ್ತೊಂದು ರೌಂಡ್ಸ್ ಹಾಕ್ಬೇಕು, ಬನ್ನಿ ಶಿವು ಅಂತ ಕರೀತಾ ಇದ್ದೀರಿ, ಡೆಫಿನೆಟ್ಲಿ ಬರ್ತೀನಿ. ಈಗ ನೀವು ಜನರ ಮುಂದೆ ಹೇಳೋದಾದರೆ, ಒಂದು ಲೈನಲ್ಲಿ ನೀವು ಹೇಳೋದಾದ್ರೆ ನಾಗಮಂಗಲದ ಜನಕ್ಕೆ ಏನು ಹೇಳ್ತಿರ್ತಾವು? ನಾಗಮಂಗಲ ಜನಕ್ಕೆ ಇವತ್ತು ನೀರಾವರಿ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ನೀರಾವರಿ ವ್ಯವಸ್ಥೆ ಇಡೀ ದೇಶದ ರಾಜ್ಯದಲ್ಲಿ ನಾವು ನೋಡಿದಾಗ ಸಮೃದ್ಧಿಯಾಗಿ ಆಗಿರತಕ್ಕಂತ ಭಾಗಗಳು ನೋಡ್ತಾ ಇದ್ದೀವಿ. ನಾಗಮಂಗಲ ತಾಲೂಕಿನಲ್ಲಿ 5-6 ಹೋಬಳಿಗಳಿದ್ದಾವೆ. 6 ಹೋಬಳಿನಲ್ಲಿ 5 ಹೋಬಳಿಗಳು ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಜಿಲ್ಲೆಗಳ ಹೋಬಳಿಗಳಾಗಬೇಕಾಗಿತ್ತು, ಏನು ಆಗ್ತಾ ಇಲ್ಲ. ಬರೀ ಕಾಂಟ್ರಾಕ್ಟರ್ ಜೀವನಕ್ಕೋಸ್ಕರ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಕೆಲಸಗಳಾಗಿದ್ದಾವೆ. ಪರ್ಮನೆಂಟ್ ಆಗಿ ಎಲ್ಲಾ ಕೆರೆಗಳಿಗೂ ನೀರು ತುಂಬಬೇಕು, ಲಿಫ್ಟ್ ಇರಿಗೇಷನ್ಗಳು ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡ್ಬೇಕು. ಹೇಮಾವತಿ ಗೊರೂರು ನಮ್ಗಿರ್ತಕ್ಕಂಥದ್ದು ಕೇವಲ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಇವತ್ತು ನೀವು ತುಮಕೂರು ಜಿಲ್ಲೆಗೆ ಹೋಗಿ ಎಲ್ಲ ಊರುಗಳು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಇವತ್ತು ನಾಗಮಂಗಲ ತಾಲೂಕಲ್ಲಿ ಡ್ರೈ ಬರೀ ಒಣ ಕಾಲುವೆಗಳು ನೋಡ್ತೀವಿ, ನೀರಾವರಿ ಆಗ್ತಾ ಇಲ್ಲ, ಇದೆಲ್ಲ ಮೋಸ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಆಗ ನೋಡಿದ್ರೆ ಬರಡು ಜಾಸ್ತಿ ಇರುತ್ತೆ. ನಾಗಮಂಗಲದವರು ಹೆಚ್ಚು ಬಂದು ಇಲ್ಲಿ ಓಟ್ಲಲ್ಲಿ ಇನ್ನೂ ಬರಡೇ ಆಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ.